ಅದಕ್ಕೆ ಅಂಥ ಷಡ್ಯಂತ್ರಿಗಳಿಗೆ, ಅಂಥ ದೇಶದ್ರೋಹಗಳಿಗೆ ಯಾವ ಶಿಕ್ಷೆ ಕೊಡಬೇಕು ಅದನ್ನು ಕೊಡಬೇಕಾಗಿದೆ. ಆಕ್ರೋಶ ಸಹಜ ಇದೆ, ಆದರೆ ಆಕ್ರೋಶ ನಮ್ಮ ನಮ್ಮ ಮನೆಯ ಹುಡುಗನನ್ನು ಕಳ್ಕೊಂಡಾಗ ನಮಗೆ ದುಃಖ ಆಗೋದು, ಕಣ್ಣೀರು ಬರೋದು, ಆಕ್ರೋಶ ಬರೋದು, ಆ ಸಿಟ್ಟನ್ನು ಕಾರ್ಯಕರ್ತರು ತೋರಿಸಿದ್ದಾರೆ. ಅದಕ್ಕಿಂತ ಹೆಚ್ಚು ನಾನು ಏನು ಮಾತಾಡಲ್ಲ. ಅಟ್ ದ ಸೇಮ್ ಟೈಮ್ ಮಸೂದ್ ಅನ್ನೋರ ಕೊಲೆ ಆಯಿತು, ಫಾಜಿಲ್ ಅನ್ನೋರ ಕೊಲೆ ಆಯಿತು, ಈ ಕೊಲೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮಸೂದ್ ಕೊಲೆ ಇದೊಂದು ಷಡ್ಯಂತ್ರದ ಕೊಲೆ ಅಲ್ಲ. ಸಹಜವಾಗಿ ಅವರು ಗಲಾಟೆ ಮಾಡ್ಕೊಂಡಿದ್ರು, ನಿಮಗೂ ಗೊತ್ತಿದೆ, ನನಗಿಂತ ಹೆಚ್ಚು ಈ ಊರವರು ನಿಮಗೆ ಗೊತ್ತಿದೆ. ಸಹಜವಾಗಿ ಗಲಾಟೆ ಆಗಿದೆ, ಅವರು ರಾಜಿ ಪಂಚಾಯತಿಗೆ ಕರೆದಿದ್ದಾರೆ, ಅಲ್ಲಿ ಮತ್ತೆ ಗಲಾಟೆ ಆಗಿದೆ, ಅದಕ್ಕಾಗಿ ಅಲ್ಲಿದ್ದಂಥವ್ರು ಹೊಡೆದಿದ್ದಾರೆ, ಅವರು ಸತ್ತಿದ್ದಾನೆ. ಇದು ಇದರ ಹಿಂದೆ ಒಂದು ದೇಶದ್ರೋಹದ ಪ್ರತಿಯೂರು ಇದೆ, ದೇಶಕ್ಕೆ ಸಂಬಂಧಪಟ್ಟಂಥ ದೇಶದ ಭದ್ರತೆಯ ಜೊತೆ ಸಂಬಂಧ ಇದೆ ಅನ್ನುವಂಥದ್ದು ಅನ್ನಿಸುವಂಥದ್ದು ಅಲ್ಲ. ಆದರೂ ಕೂಡ ಇದರ ಬಗ್ಗೆನೂ ತನಿಖೆ ಆಗಬೇಕು, ಯಾಕಾಗಿದೆ ಅನ್ನುವಂಥದ್ದು. ಯಾವುದೇ ಕೊಲೆ ಕೂಡ ಆ ತಾಯಿಗೆ ಮಕ್ಕಳನ್ನು ಕಳ್ಕೊಂಡಾಗ ದುಃಖ ಆಗಿಯೇ ಆಗುತ್ತೆ, ಆದರೆ ಇದರ ಹಿಂದಿರುವಂಥದ್ದನ್ನು ಕೂಡ ಪತ್ತೆ ಮಾಡೋಣ. ಆದರೆ ಈ ಕೇರಳದಿಂದ ಹಿಡಿದು ದಕ್ಷಿಣ ಕನ್ನಡದ ಉಡುಪಿ ತನಕ ಆಗುವಂಥ ಕೊಲೆಯಲ್ಲಿ ದೇಶದ್ರೋಹದ ಜೊತೆ ಇದು ಜೋಡಿಸ್ಕೊಂಡಿದೆ, ಭಯೋತ್ಪಾದಕದ ಜೊತೆ ಇದು ಜೋಡಿಸ್ಕೊಂಡಿದೆ. ಅದಕ್ಕಾಗಿ ನಮಗೆ ದುಃಖ ಆಗ್ತಾ ಇರುವಂಥದ್ದು. ಇಲ್ಲಾಂದರೆ ಪ್ರವೀಣನನ್ನು ಹುಡುಕಿ ಹುಡುಕಿಕೊಳ್ಳುವಂಥದ್ದು ಏನಿತ್ತು? ಇದರ ಹಿಂದಿರುವಂಥ ಶಕ್ತಿ ಏನು? ಸೂರತ್ ಕನ್ನಡ ಫಾಜಿಲ್ ಅನ್ನೋ ಯುವಕನ ಕೊಲೆ ಕೂಡ ಆಗಿದೆ. ತನಿಖೆ ಆಗಲಿ, ಎಲ್ಲ ಎಲ್ಲ ತನಿಖೆಗಳು ಕೂಡ ಮುಂದುವರಿಲಿ, ತನಿಖೆ ಆಗಲಿ. ಯಾಕೆ ಆಗ್ತಾ ಇದೆ, ಇದರ ಹಿಂದಿರುವಂಥ ರೋಷ ಏನು, ಇದರ ಹಿಂದಿರುವಂಥ ಶಕ್ತಿ ಏನು, ಯಾವ ಕಾರಣಕ್ಕೆ ಆಗ್ತಿದೆ, ಇದೆಲ್ಲವೂ ಕೂಡ ಪೊಲೀಸ್ ತನಿಖೆ ತನಿಖೆ ಆಗುತ್ತೆ. ಮೇಡಮ್, ಬೆಳ್ಳಾರಿಯಲ್ಲಿ ಆಸ್ಪತ್ರೆ ಬೇಕು ಅನ್ನೋ ಬೇಡಿಕೆ, ಆಸ್ಪತ್ರೆ ಸಮಸ್ಯೆ ಖಂಡಿತವಾಗಿ ಎಲ್ಲ ಕಡೆ ಕೂಡ. ಪಿ ಎಸ್ ಸಿಯಲ್ಲಿ ನಮಗೆ ತುಂಬ ಕಡೆಗಳಲ್ಲಿ ಡಾಕ್ಟರ್ಸ್ ಇಲ್ಲ, ನರ್ಸಸ್ ಇಲ್ಲ. ಬಹಳ ದೊಡ್ಡ ಪಾಪ್ಯುಲೇಷನ್ ಇರುವಂಥ ಒಂದು ಗ್ರಾಮ ಇದು, ನಗರವಾಗಿ ಬೆಳೀತಾ ಇರುವಂಥ ಒಂದು ಗ್ರಾಮ. ಈ ಆಸ್ಪತ್ರೆಯಲ್ಲಿ ಕೂಡ ಸರಿಯಾದ ಡಾಕ್ಟ್ರ್ ಇದ್ದರೆ ನನ್ನ ಗಂಡನಿಗೆ ಚಿಕಿತ್ಸೆ ಸರಿಯಾದ ಟೈಮಲ್ಲಿ ಸಿಗ್ತಾ ಇತ್ತು, ಕನಿಷ್ಠ ಪಕ್ಷ ಅವನ ಬ್ಲಡ್ ಹೋಗೋದು ನಿಲ್ತಾ ಇತ್ತು ಅಂತ